नमस्कार मक्कळे, हत्तने तरगतिय समांतर श्रेणी पाठद अभ्यास 1.2 र प्रश्ने संख्ये 16 के हेगे उत्तरिसबहुदु अन्नोदन्न ई वीडियोदल्लि तिळ्कोळ्ळोण। प्रश्ने एनिदे नोड्रि, मूरने पद 16, ಏಳನೇ ಪದವು ಐದನೇ ಪದಕ್ಕಿಂತ 12 ಹೆಚ್ಚಾಗಿರುವ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ। ಅಂದ್ರೆ ಒಂದು ಸಮಾಂತರ ಶ್ರೇಣಿ ಇದೆ, ಅದರಲ್ಲಿ ಮೂರನೇ ಪದ 16 ಇದೆ, ಏಳನೇ ಪದವು ಐದನೇ ಪದಕ್ಕಿಂತ 12 ಹೆಚ್ಚಾಗಿದೆ, ಹಾಗಿದ್ದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ। ನಾವು ಯಾವುದೇ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಬೇಕಂದ್ರೆ ಅದರಲ್ಲಿ ನಮಗೆ a ಗೊತ್ತಿರಬೇಕು ಹಾಗೂ d ಗೊತ್ತಿರಬೇಕು। a ಅಂದ್ರೆ ಮೊದಲನೇ ಪದ ಗೊತ್ತಿರಬೇಕು, सामान्य व्यत्यास डी गोत्तिद्रे नाव श्रेणी बरीबू। उदाहरणेगे ओंदु श्रेणी मोदलने पद नाल्क्किदे अंदुकोळ्ळोण, सामान्य व्यत्यास मूरिदे अंदुकोळ्ळोण, आग ई श्रेणी एनागुत्ते मोदलने पद नाल्क्कु, नाल्क्कक्के मूरन्नु सेरिसिद्रे ऐळु, ऐळक्के मूरु सेरिसिद्रे हत्तु, हत्तक्के मूरु सेरिसिद्रे हदिमूरु। ई तर मोदलने पद सामान्य व्यत्यास गोत्तिद्रे नाव श्रेणी बरीबू। हागाद्रे ಇಲ್ಲಿ ಕೂಡ ಅವರು ಏನು ಹೇಳರ, ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಈ ಲೆಕ್ಕದಲ್ಲಿ ನಾವು a ಅನ್ನು ಕಂಡುಹಿಡಿಯಬೇಕು ಹಾಗೂ d ಅನ್ನು ಕೂಡ ಕಂಡುಹಿಡಿಯಬೇಕು। ಅವರು ಕೊಟ್ಟಿರುವ ದತ್ತಾಂಶಗಳನ್ನು ಉಪಯೋಗಿಸಿ ಮೊದಲನೇ ಪದ a, ಸಾಮಾನ್ಯ ವ್ಯತ್ಯಾಸ d ಕಂಡುಹಿಡಿದ್ರೆ ಶ್ರೇಣಿಯನ್ನು ಬರೆಯಲಿಕ್ಕೆ ನಮಗೆ ಬರ್ತದೆ। ಹಾಗಾದ್ರೆ ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನ ನೋಡೋಣ। ಮೊದಲಿಗೆ ಅವರು ಕೊಟ್ಟಂತ ದತ್ತಾಂಶಗಳನ್ನು ಬರ್ಕೊಳ್ಳೋಣ। ಅವರೇನು ಎರಡು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ, ಒಂದು ಮೂರನೇ ಪದ 16, ಮೊದಲನೇ ದತ್ತಾಂಶ ಏನು मूरने पद 16 अंत हेळिदारे, अंद्रे श्रेणिया मूरने पद 16 आगिदे। मत्तोंदु दत्तांश एनु, ऐळने पदवु ऐदने पदक्किंत हन्नेरडु हेच्चागिदे अंत एरडु दत्तांशगळन्नु कोट्टिदारे। हौदा, ईग इवुगळन्नु समीकरण रूपदल्लि बरेयोण। ಇಲ್ಲಿ ನೋಡಿ, ಮೂರನೇ ಪದ ಅಂದ್ರೆ ಏನು ಅಂತ ಬರೀತೀವಿ, a3 16, ಇದು ಒಂದು ದತ್ತಾಂಶ। ಈಗ ಇಲ್ಲಿ ಏಳನೇ ಪದ ಅಂದ್ರೆ a7, ಐದನೇ ಪದ ಅಂದ್ರೆ a5, ಏಳನೇ ಪದ ಏನಾಗಿದೆ ಐದನೇ ಪದಕ್ಕಿಂತ 12 ಹೆಚ್ಚಾಗಿದೆ, ಅಂದ್ರೆ ಇದಕ್ಕಿಂತ 12 ಹೆಚ್ಚು, ಯಾವುದು ಏಳನೇ ಪದ, ಏಳನೇ ಪದವು ಐದನೇ ಪದಕ್ಕಿಂತ 12 ಹೆಚ್ಚು। ಈ ತರ ಎರಡು ಸಮೀಕರಣ ಬರೀಬೇಕು। ಈಗ ಸೂತ್ರ ಉಪಯೋಗಿಸಿ ಇವುಗಳಿಗೆ ಬಿಡಿಸಿ ಬರ್ಕೊಳ್ಳೋಣ। a3 ಅನ್ನು ನಾವು ए प्लस मैनस वो इंटू डी अंत बरीबूर बदल ए प्लस मैनस वो इंटू डी इले एन सूत्र बड़ी बरदी इधे सम 16 के सम ही कड़े एर आ प्लस एरू ईक्वल टू 16 इंद समीकरण बंद अदे ताने पद अरे ए प्लस ओलू मैनस वो इंटू डी ಏಳರ ಬದಲಾಗಿ ನಾವು ಇದನ್ನ ಬರೆಯಬಹುದು ಈಕ್ವಲ್ ಟು ಐದನೇ ಪದ a5 ಅಂದ್ರೆ a ಪ್ಲಸ್ 5 ಮೈನಸ್ 1 ಇಂಟು d a5 ರ ಬದಲಾಗಿ ಇದನ್ನ ಬರೆಯಬಹುದು ಉಳಿದಿದ್ದೇನು ಪ್ಲಸ್ 12 ಈಗ ಇಲ್ಲಿ 7 ರಲ್ಲಿ 1 ಕಳೆದ್ರೆ 6 a ಪ್ಲಸ್ 6 d ಈಕ್ವಲ್ ಟು ಇಲ್ಲಿ ಕೂಡ 5 ರಲ್ಲಿ 1 ಕಳೆದ್ರೆ 4 a ಪ್ಲಸ್ 4 d ಉಳಿದಿದ್ದು ಪ್ಲಸ್ 12 ಇಲ್ಲಿ ಏನು ಮಾಡೋಣ ಈ a ಮತ್ತು d ಎರಡು ಚರಾಕ್ಷರಗಳನ್ನು ಎಡಭಾಗಕ್ಕೆ ತಗೊಂಡು ಹೋಗೋಣ, ಅಂದ್ರೆ a ಇರುವ ಪದ ಕೂಡ ಇಲ್ಲಿ a ಇರುವ ಪದ ಕೂಡ ಎಡಭಾಗಕ್ಕೆ ತಗೊಂಡು ಹೋಗೋಣ, 4d ಇರುವ ಪದ ಕೂಡ ಎಡಭಾಗಕ್ಕೆ ತಗೊಂಡು ಹೋಗೋಣ। ಇಲ್ಲಿ a ಅನ್ನೋದು ಎಡಭಾಗಕ್ಕೆ ಹೋದ್ರೆ ಮೈನಸ್ a ಆಗುತ್ತೆ, ಆಗ ಪ್ಲಸ್ a ಮೈನಸ್ a ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ ನಾನು ಇಲ್ಲಿ ನೇರವಾಗಿ a ಕ್ಯಾನ್ಸಲ್ ಮಾಡ್ತೀನಿ, ಯಾಕಂದ್ರೆ ಇದು ಬಲಭಾಗದಲ್ಲಿ ಇದೆ 1a 1a ಎಡಭಾಗಕ್ಕೆ ಹೋದ್ರೆ ಮೈನಸ್ 1a ಆಯ್ತು, ಪ್ಲಸ್ 1a ಮೈನಸ್ 1a ಕ್ಯಾನ್ಸಲ್ ಆಗುತ್ತೆ। ಈಗ ಇಲ್ಲಿ ಇರೋದು 6d 4d ಎಡಭಾಗಕ್ಕೆ ಹೋದ್ರೆ -4d ಈಕ್ವಲ್ ಟು ಇಲ್ಲೇನಿದೆ 12 6d ಗಳಲ್ಲಿ 4d ಕಳೆದ್ರೆ 2d ಉಳಿಯುತ್ತೆ ಈಕ್ವಲ್ ಟು 12 ಈಗ 2 ಅನ್ನು ಬಲಭಾಗಕ್ಕೆ ತಗೊಂಡು ಹೋದ್ರೆ ಅದು ಛೇದಕ್ಕೆ ಬರ್ತದೆ d ಈಕ್ವಲ್ ಟು 12/2 2 ಒಂದ್ಲಿ 2 2 ಆರ್ಲಿ 12 ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ನಮಗೆ 6 ಅಂತ ಬಂದಿದೆ। ಈಗ ಏನು ಮಾಡೋಣ, ಈ 6 ರ d ಯ ಬೆಲೆಯನ್ನ ಇಲ್ಲಿ ಬಂದಿದೆಲ್ಲ ಒಂದರಲ್ಲಿ ಆದೇಶಿಸ್ಕೊಳ್ಳೋಣ। ಒಂದರಲ್ಲಿ ಆದೇಶಿಸಿದರೆ ಮೊದಲನೇ ಸಮೀಕರಣ ಏನಿದೆ a ಅನ್ನೋದು a ಪ್ಲಸ್ 2d ಈಕ್ವಲ್ ಟು 16 ಅಂತ ಇದೆ, ಇದರಲ್ಲಿ d ಬೆಲೆಯನ್ನು ಹಾಕ್ಕೊಳ್ಳೋಣ, a ಪ್ಲಸ್ 2 ಇಂಟು d ಬೆಲೆ 6 ಈಕ್ವಲ್ ಟು 16, ಈಗ ಇದು 2 ಆರ್ಲೇ 12, a ಪ್ಲಸ್
ಹನ್ನೆರಡು ಈಕ್ವಲ್ ಟು ಹದಿನಾರು, ಹನ್ನೆರಡನ್ನು ಬಲಭಾಗಕ್ಕೆ ತಗೊಂಡೋದ್ರೆ ಇದು ಮೈನಸ್ ಆಗುತ್ತೆ. ಎ ಈಕ್ವಲ್ ಟು ಹದಿನಾರು ಮೈನಸ್ ಹನ್ನೆರಡು, ಹದಿನಾರಲ್ಲಿ ಹನ್ನೆರಡು ಕಳೆದ್ರೆ ನಾಲ್ಕು, ಎ ಈಕ್ವಲ್ ಟು ನಾಲ್ಕು. ಅಂದರೆ ನಮಗೇನು ಬಂತು, ಎ ಬೆಲೆ ನಾಲ್ಕು, ಡಿ ಬೆಲೆ ಆರು ಬಂದಿದೆ. ದೇರ್ಫೋರ್ ಸಮಾಂತರ ಶ್ರೇಣಿಯು, ಆ ಸಮಾಂತರ ಶ್ರೇಣಿಯು ಮೊದಲನೇ ಪದ ಏನು ನಾಲ್ಕು, ಎರಡನೇ ಪದ ನಾಲ್ಕಕ್ಕೆ ಡಿ ಅಂದರೆ ಆರಿದೆ, ಆರನ್ನು ಕೂಡಿಸಿದರೆ ಹತ್ತಾಯಿತು. ಮೂರನೇ ಪದ ಹತ್ತಕ್ಕೆ ಆರನ್ನು ಕೂಡಿಸಿದರೆ ಹದಿನಾರು, ಹದಿನಾರಕ್ಕೆ ಆರನ್ನು ಕೂಡಿಸಿದರೆ ಇಪ್ಪತ್ತೆರಡು. ಈ ಥರ ನಾವು ಶ್ರೇಣಿಯನ್ನು ಬರೆಯಬಹುದು. ಅಂದರೆ ಇಲ್ಲಿ ಶ್ರೇಣಿಯನ್ನು ಬರೆಯಿರಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲನೇ ಪದವನ್ನು ಕಂಡುಹಿಡಿದು ನಾವಿಲ್ಲಿ ಈ ಥರ ಉತ್ತರವನ್ನು ಬರ್ಕೊಂಡು ಹೋಗ್ಬೋದು.